ಪ್ರಧಾನಿ ಮೋದಿಯವರು ದೇಶಕ್ಕೆ ವಜ್ರಗಳನ್ನೇ ನೆನಪಿನ ಕಾಣಿಕೆಯಾಗಿ ನೀಡಿದ್ದಾರೆ. ಶಾಂತಮಲ್ಲ, ಶಿವಾಚಾರ್ಯ, ಕಿಲ್ಲರ ಮಠದ ಶ್ರೀಗಳು. ನಗರದ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಿಂದ ಆಶಾಪೂರ ರಸ್ತೆಯಲ್ಲಿರುವ ವಾಲ್ಮೀಕಿ ಸಮುದಾಯದ ಭವನವರೆಗೆ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ 72ನೇ ಜನ್ಮದಿನೋತ್ಸವದ ಅಂಗವಾಗಿ ದೇವದುರ್ಗ ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಆಕಾಂಕ್ಷಿ ಅಭ್ಯರ್ಥಿಯಾದ ಶಿವಪ್ಪ ನಾಯಕರವರ ನೇತೃತ್ವದಲ್ಲಿ ಜರುಗಿದ ದ್ವಿಚಕ್ರ ವಾಹನಗಳ ಬೈಕ್ ರ್ಯಾಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನ್ಮದಿನದ ಕೇಕ್ ಕತ್ತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಧರ್ಮ ಸಂದೇಶ 108,000 ದೇವರ ಸಂಸ್ಥಾನ ಕಿಲೆ ಬ್ರಹನ್ ಮಠದ ಶಬ್ರ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು, ಮೋದಿಜಿಯವರು ಒಬ್ಬ ವ್ಯಕ್ತಿಯಲ್ಲ, ಅವರೊಬ್ಬ ಶಕ್ತಿ. ಮೋದಿಜಿ ಏನೇ ಕಾರ್ಯಕ್ರಮವನ್ನು ಕೈಗೊಂಡರೂ ಅದು ಒಂದು ಇತಿಹಾಸಮಯವಾಗಿರುತ್ತದೆ ಎಂದರು. ಗಾರಲ್ದಿನಿ ವೀರನ್ಗೌಡ, ಜೆಕೆ ನ್ಯೂಸ್ ಕನ್ನಡ, ರಾಯಚೂರು. ದೇಶಕ್ಕೆ ಒಂದು ವಜ್ರದಂತ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಮೋದಿಜಿಯವರು. 8 ಚೀತಾಗಳನ್ನು ನಿಬೇರಿಯಾ ದೇಶದಿಂದ ಭಾರತಕ್ಕೆ ತಂದು ಒಂದು ದೇಶಕ್ಕೆ ಒಂದು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ತಮ್ಮ ಅನಿಸಿಕೆ ಅಂತ. ನಮ್ಮ ದೇಶದಲ್ಲಿ ಚಿರತೆಗಳು ಇದ್ದು, ಆದರೆ 57 ವರ್ಷಗಳ ಹಿಂದೆ ಇದ್ದಂತಹ ಚಿರತೆಯ ಸಂತತಿಗಳನ್ನು ನೋಡಿದಾಗ ಭಾಳ ಪ್ರಾಣಿ ಸಂಕುಲ ಜೀವಿಗಳಿಗೆ ವಿಶ್ವಾಸವನ್ನಿಡುವಂತಹ ಆ ಪ್ರಾಣಿ ಜಿಜ್ಞಾಸುವುಳ್ಳಂತಹ ವ್ಯಕ್ತಿಗಳಿಗೆ ನಮ್ಮ ದೇಶದಲ್ಲಿ ಈ ಚಿತ ಇಲ್ಲಲ್ಲ ಅಂತ ತಿಳ್ಕೊಂಡು ಭಾಳ ದುಃಖ ಪಡುವಂಥದ್ದನ್ನು ಬರೀ ಕೇಳಿಕೊಂತ 57 ವರ್ಷಗಳನ್ನು ಕಳೆದ್ವಿ. ಆದರೆ ಇವತ್ತು ಹುಟ್ಟಿದ ಹಬ್ಬದ ಒಂದು ನಿಮಿತ್ತವಾಗಿ ನಮಿಬಿಯ ರಾಷ್ಟ್ರದ ಜೊತೆಗೆ ಭಾಳ ಸುಂದರವಾಗಿ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು, ಅವರ ಬಾಂಧವ್ಯ ಇವರ ಬಾಂಧವ್ಯ ಗಟ್ಟಿಮುಟ್ಟಿಯಾಗಿ ಈ ಹುಟ್ಟಿದ ಹಬ್ಬದ ಅಂಗವಾಗಿ ಈ ನಮ್ಮ ಗಿಫ್ಟಿನಿಂದ ಬೆಳಿಲೆ ಅಂತ ತಿಳ್ಕೊಂಡು ನಮಿಬಿಯದಿಂದ ಬಂದಿರತಕ್ಕಂಥ 8 ಚಿರತೆಗಳನ್ನು ಇವತ್ತು ಮಧ್ಯಪ್ರದೇಶದ ಒಂದು ಕಾಡಿನಲ್ಲಿ ಬೆಳಗ್ಗೆ 10:15-17 ಆ ಹುಲಿಯನ್ನು ಬೋನಿನಿಂದ ಹೊರಗಡೆ ಬಿಟ್ಟು ತಮ್ಮ ಹುಟ್ಟು ಹಬ್ಬವನ್ನು ಸಂತಸದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ, ತಾವು ಹೇಳಿದ ಹಾಗೆ ಇದು ವಜ್ರದ ಗಿಫ್ಟು. ಕೊಹಿನೂರು ವಜ್ರದ ಹೇಗೆ ಉಳಿತಾ ಇದೆ ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಆ ಸಂತತಿ ಇಲ್ಲ ಅನ್ನುವಂತಹ ಕೊರಗನ್ನು ದೂರ ಮಾಡಿ ಆ ಸಂತತಿ ಕೂಡ ಬೆಳಿಲಿ ಅಂತ ತಿಳ್ಕೊಂಡು ಗಿಫ್ಟ್ ಕೊಟ್ಟಿದ್ದಾರೆ. ನಾವೇ ಧನ್ಯವಂತರು ಅಂತ ತಿಳ್ಕೊಂಡು ನರೇಂದ್ರ ಮೋದಿಯವರು ಇಂದು 72ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರು ನಮ್ಮ ದೇಶಕ್ಕೆ ಶ್ರೇಷ್ಠ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಪಡೆದಂಥ ವ್ಯಕ್ತಿಗಳೇ ನಾವೇ ಒಂದು ಪುಣ್ಯವಂತರು ಅಂತ ಭಾವಿಸುತ್ತಾ, ಆ ವ್ಯಕ್ತಿಯವರು ಅಲ್ಲ, ಅವರೊಂದು ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನರೇಂದ್ರ ಮೋದಿಯವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ನಮ್ಮನ್ನು ಮುನ್ನಡೆಸಲಿಕ್ಕೆ ನಮಗೆ ಅವರು ಬೆನ್ನೆಲುಬಾಗಿ ನಿಂತು ನಮ್ಮ ದೇಶವನ್ನು ಕೂಡ ಸುಭದ್ರ ಸ್ಥಿತಿಯಲ್ಲಿ ಒಯ್ದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿಯಾಗಿ ಅವರಿಗೆ ನಡೆಸ್ಕೊಂಡು ಹೋಗುವಂಥ ಶಕ್ತಿ ಆ ದೇವರನ್ನು ನೀಡಲಿ ಅಂತಂದು ಆ ದೇವರುಗಳಿಗೆ ಕೇಳಿಕೊಳ್ತಾ ನಾನು ಹುಟ್ಟಹಬ್ಬದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ಶಿವಪ್ಪ ನಾಯಕ್, ಬಿಜೆಪಿ ಮುಖಂಡರು, ರಾಯಚೂರು ಗ್ರಾಮೀಣ.